subscribe now and press the bell icon. Never miss an update. ಮಣಿಪಾಲ್ ಕಿಚನ್ ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಾವಿನಕಾಯಿ ಚಿತ್ರಾನ್ನ ಯುಗಾದಿ ಪ್ರಯುಕ್ತ ಮಾಡೋದಿದೆಯಲ್ಲ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಹಾಗೆ ಯುಗಾದಿದು ಒಂದು ಥಾಲಿನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಅದು ಗಟ್ಟಿ ಬಜೆನ್ನ ಅಲ್ಲಿ ನೋಡಿ, ಗಟ್ಟಿ ಬಜೆ ಅದರದ್ದು ಲಿಂಕ್ ಹಾಕಿರ್ತೀನಿ. ಹಾಗೆ ಟೊಮೆಟೊ ಬರ್ಫಿ ಅದರದ್ದು ನಾನು ಪಬ್ಲಿಷ್ ಮಾಡಿದ್ದೀನಿ, ಅದರದ್ದು ಲಿಂಕ್ ಹಾಕ್ತೀನಿ. ಹಾಗೆ ನೋಡಿ, ತೊಗರಿ ಬೇಳೆ ಹೋಳಿಗೆ ಅದನ್ನು ಇಡ್ತಾ ಇದ್ದೀನಿ, ಅದರದ್ದು ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಇವತ್ತು ಮಾವಿನಕಾಯಿ ಚಿತ್ರಾನ್ನ, ಇವತ್ತು ಅದರ ಲಿಂಕ್ ಸಿಗುತ್ತೆ, ಅದನ್ನು ನೀವು ನೋಡ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮಾವಿನಕಾಯಿ ಗಟ್ಟಿ ಇರೋದು ತಗೊಂಡು ಅದರದ್ದೆಲ್ಲ ಸಿಪ್ಪೆ ಎಲ್ಲ ತೆಕ್ಕೊಳ್ಳಿ. ಅದು ಮನೆಯದೇ, ನಮ್ಮದು, ನಮ್ಮ ಮನೆಯದೇ ಮಾವಿನಕಾಯಿ ಅದು. ಈಗೆಲ್ಲ ಮಾವಿನಕಾಯಿ ಹಿಂಗೆ ಇರುತ್ತಲ್ಲ, ಬಟ್ ಅದು ಇನ್ನೂ ಹಣ್ಣಾಗಿಲ್ಲ, ತುಂಬ ದಿವಸ ಆಗುತ್ತೆ ನೋಡಿ. ಅದನ್ನು ಪೂರ್ತಿ ಪೀಲ್ ತೆಗೆದು ಬಿಡಿ, ಅದು ಅರ್ಧ ಮಾಡಿಕೊಂಡು. ಅದರದ್ದೆಲ್ಲ ಸ್ವಲ್ಪ ಬಾಕಿ ಇದೆ. ಮತ್ತು ಅದನ್ನು ಲೆಂತ್ ವೈಸ್ ಸ್ಲಿಟ್ ಮಾಡ್ಕೊಳ್ಳಿ ಈಕ್ವಲಾಗಿ, ಮತ್ತು ಸಣ್ಣ ತುಂಡುಗಳಾಗಿ ಮಾಡ್ಕೊಳ್ಳಿ. ಅದು ಒಂದು ಮಾವಿನಕಾಯಿ ಸಾಕಾಗುತ್ತೆ, ಯಾಕಂದರೆ ಹುಳಿ ಇದೆ ಅದು. ಅಷ್ಟನ್ನು ಪೀಸ್ನ ಒಂದು ಮುಕ್ಕಾಲು ಕಪ್, ಒಂದು ಕಪ್ ಅಷ್ಟಾಗುತ್ತೆ ಪೀಸಸ್ಸು ಸಾಧಾರಣ. ಅಷ್ಟನ್ನು ಬೌಲ್ಗೆ ಹಾಕ್ಕೊಳ್ಳಿ, ಮಿಕ್ಸಿ ಬೌಲ್ಗೆ. ಇದಕ್ಕೆ ನಾವು ಒಂದು ಕಪ್ ಬಾಸುಮತಿದು ಅನ್ನ ಆಗುತ್ತಲ್ಲ, ಈ ಮಸಾಲೆ ಕರೆಕ್ಟಾಗಿ ಆಗುತ್ತೆ ಅದಕ್ಕೆ. ಟೂ ಥರ್ಡ್ ಕಪ್ಪು ಅದಕ್ಕೆ ಇದು ಫ್ರೆಶ್ ಗ್ರೇಟೆಡ್ ಕೋಕೋನಟ್ ಅಂದರೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಹಾಗೆ ನಾನು 3-4 ಬ್ಯಾಡಗಿ ಮೆಣಸಿನಕಾಯಿ ಮಾತ್ರ ಹಾಕಿದ್ದೀನಿ. ಮತ್ತು ಅದನ್ನು ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಪಲ್ಸ್ ಮಾಡಿ, ಕೋರ್ಸಾಗಿ ನೀರ್ಗಿರಿಯನ್ನು ಹಾಕ್ಬಿಡಿ. ಈಗ ನೋಡಿ ಆಯಿತು. ಈಗ ಅದಕ್ಕೆ 3 ಟೀಸ್ಪೂನು ಎಳ್ಳು ಹಾಕಿ, ಹಾಗೆ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಯಾಕಂದರೆ ಅದು ಸಾಕಾಗಲ್ಲ ಅಂತ ಹಾಕಿದ್ದೀನಿ. 2-3 ಟೀಸ್ಪೂನು ಬೆಲ್ಲ ಬೇಕೇ ಬೇಕಿದ್ದಕ್ಕೆ ಅಷ್ಟು ಹಾಕ್ಕೊಳ್ಳಿ. ಇದು ಮಸಾಲ ಎಷ್ಟು ಕರೆಕ್ಟಾಗಿ ಆಗಿದೆ ಅಂದರೆ, ಒಂದು ಕಪ್ಪು ಬಾಸುಮತಿ ಅಕ್ಕಿ ಬೆಂದಿರೋದನ್ನು ಇರುತ್ತಲ್ಲ ಅದು ಕರೆಕ್ಟಾಗಿ ಸಾಕಾಗುತ್ತೆ. ಈಗ ಮಸಾಲೆ ಕೋರ್ಸಾಗಿ ಮಾಡಿದ್ರಲ್ಲ, ಈಗ ಇದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 4 ಟೀಸ್ಪೂನು ಕುಕ್ಕಿಂಗ್ ಆಯಿಲ್ನ ಒಂದು ಪ್ಯಾನಲ್ಲಿ ಇಟ್ಬಿಟ್ಟು ಅದು ಬಿಸಿ ಆಗುತ್ತಲ್ಲ, ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅನ್ಬೇಕಾದ್ರೆ ಅದಕ್ಕೆ 1 ಟೀಸ್ಪೂನು ಉದ್ದಿನ ಬೇಳೆ ಹಾಕ್ಕೊಳ್ಳಿ. ಇದು ಚಟಪಟ ಅಂತ ಇದೆ, ಅದು ಸ್ವಲ್ಪ ಏನಪ್ಪ ಫ್ರೈ ಆಗ್ತಾ ಇದೆ ಅಂತಕ್ಕಾದ್ರೆ 1 ಟೀಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 3 ಟೇಬಲ್ಸ್ಪೂನು ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ. ಇದೆಲ್ಲ ಒಟ್ಟಿಗೆ ಚೆನ್ನಾಗಿ ಒಂದು ಚಟಪಟ ಅಂತ ಇದೆ, ಇನ್ನೆಲ್ಲ ಫ್ರೈ ಆಗ್ತಾ ಇದೆ ಅನ್ಬೇಕಾದ್ರೆ ಕೈ ಆಡಿಸ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಒಂದು ಫ್ಯೂ ಸೆಕೆಂಡ್ಸ್ ಕೈ ಆಡಿಸ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಇದು ಫ್ರೈ ಆಗಿ ಬರ್ತಾ ಇದೆ. ಈಗ ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿದು ತುಂಡು ಮಾಡಾಕಿದ್ದೀನಿ ನೋಡಿ. ಇದೆಲ್ಲ ಹಾಕ್ಬಿಟ್ಟು ಹುರಿಬೇಕಾದ್ರೆ ಅದನ್ನ ಫಸ್ಟೇ ತುಂಬ ಹುರಿದ್ಬಿಟ್ರೆ ಎಲ್ಲ ಹಾಳಾಗೋಗ್ಬಿಡುತ್ತೆ. ಸೊ ಮೆತ್ತಗೆ ಹುರಿತಾ ಇದ್ದರೆ ಎಲ್ಲ ಒಟ್ಟಿಗೆ ಚೆನ್ನಾಗಿ ಹುರಿದು ಬರುತ್ತೆ. ಈಗ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಮತ್ತು 1 ಸ್ಟೀರ್ ಕೊಡಿ. ಹಾಗೆ ಟರ್ಮರಿಕ್ ಪೌಡ್ರ್ ಅಂದರೆ ಅರಶಿನ ಹಾಕ್ಕೊಳ್ಳಿ 2 ಪಿಂಚು, ಮತ್ತು 2-3 ಪಿಂಚು ಹಿಂಗೆ ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ 1 ಸ್ಟೀರ್ ಕೊಡಿ ಅದಕ್ಕೆ ಅರೋಮೆಟಿಕ್ ಮತ್ತು ಕಂಬೈನ್ ಆಗೋ ಹಾಗೆ. ಹಾಗೆ ನಾವು ಈಗ ರುಬ್ಬಿಟ್ಟಿದ್ದೀವಲ್ಲ ಮಸಾಲೆನ, ಅದನ್ನು ಹಾಕ್ಕೊಂಡು ಚೆನ್ನಾಗಿ 1 ಸ್ಟೀರ್ ಮಾಡಿ. ನೀರ್ಗಿರೇನು ಹಾಕಬಾರ್ದು ಇದಕ್ಕೆ, ಯಾಕಂದರೆ ಇದು ಗಟ್ಟಿಯಾಗಿ ಬರಬೇಕು. ಚೆನ್ನಾಗಿ 1 ಸ್ಟೀರ್ ಕೊಡಿ, ಅದರಲ್ಲಿ ಮಿಕ್ಸ್ ಆಗಲಿ. ಅದು ಒಂದು 1 ಮಿನಿಟ್ ತನಕ ಚೆನ್ನಾಗಿ ಸ್ಟೀರ್ ಮಾಡಿ. ಈಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೂ ಹಾಕ್ಕೋಬೋದು ಅನ್ನ ಮಿಕ್ಸ್ ಮಾಡಿದ್ಮೇಲೆ. ಕೆಲವರು ಅನ್ನಕ್ಕೆ ಹಾಕೋತಾರೆ, ನಾನು ಮಸಾಲೆಗೆ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಡಿ. ಹೇಗೆ ಮಿಕ್ಸ್ ಆಗಬೇಕು ಅಂತಂದರೆ, ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಅದು ಅದರಿಂದ ಬಿಟ್ಟು ಬರಬೇಕು. ಪ್ಯಾನಿಂದ ಬಿಟ್ಟು ಕೊಡಬೇಕು ನೋಡಿ, ಅದು ಬಿಟ್ಟು ಕೊಡ್ತು. ಹೌದಾ? ಈಗ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಬೇಯಿಸಿದ ಅಕ್ಕಿ ಇದೆಯಲ್ಲ, 2 ಕಪ್ ಆಗುತ್ತೆ ಅನ್ನ, 2 ಕಪ್ ಆಗುತ್ತೆ ಅಕ್ಕಿದು, 1 ಕಪ್ ಅಕ್ಕಿದು. ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ಫುಲ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ, ಸಾವಕಾಶ ಮಾಡಿ. ಯಾಕಂದರೆ ಅದು ಇದೆಲ್ಲ ಗ್ರೈನ್ಸ್ ಎಲ್ಲ ಹಾಳಾಗಬಾರ್ದು ನೋಡಿ. ಇವಾಗ ಆಯಿತು, ಇನ್ನೊಂದು ಸ್ವಲ್ಪ ಅನ್ನ ಉಳಿದಿದೆ, ಅದು ಹಾಕ್ತೀನಿ ಆಮೇಲೆ. ಇದು ನೋಡಿ ಇವಾಗ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಾಯ್ತು. ಹೌದಾ? ಈಗ ನಿಮ್ಗೆ ರೆಡಿ ಆಯಿತು ಯಮ್ಮಿ ಮಾವಿನಕಾಯಿ ಚಿತ್ರಾನ್ನ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನಿಮಗೆಲ್ರಿಗೂ ಹ್ಯಾಪಿ ಯುಗಾದಿ. ಮತ್ತು ಆ 3-4 ರೆಸಿಪಿ 3 ರೆಸಿಪಿ ಲಿಂಕ್ಗಳನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ.